ಅದು ಹಾಳು ಬಿದ್ದೋಗಿರೋ ಮನೆ ಇದ್ದಂಗಿದೆ ದೇವರಾಣ. ಇಲ್ಲಿ ನೋಡಿ, ಇಲ್ಲಿ ಯಾರೋ ರಾಜ ಇದ್ಬೇಕಿತ್ತು, ರಾಜನ ಮನೆ. ರಾಜನ ಇಲ್ಲಿ ಊತ ಹಾಕಿರ್ತಾರೆ, ರಾಜನ ಆತ್ಮ ಇರುತ್ತೆ ಇಲ್ಲಿ. ಇಲ್ಲಿ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ, ಬನ್ನಿ. ಓ ಮೈ ಗಾಡ್, ಹಾಳು ಬಿದ್ದೋಗಿರೋ ಮನೆ ನೋಡಿ, ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದಾನೊಂದು ಕಾಲದಲ್ಲಿ ಇದು ನಮ್ಮ ಮನೆ ಇದ್ದಂಗೆ ಇದೆ ನನಗೆ ಅನ್ನಿಸ್ದಂಗೆ. ನಾನು ಇಲ್ಲಿದ್ದೆ, ನಾನು ರಾಜ ಆಗಿದ್ದೆ. ನಾನು ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಒಂದು ಸೆಕೆಂಡ್ ಒಳಗಡೆ ಹೋಗ್ಬಿಟ್ಟು ಬರೋಣ, ಬನ್ನಿ. ನಾನು ರಾಣಿ ಹುಡ್ಕೊಂಬರಕ್ಕೆ ಪಕ್ಕದಲ್ಲೇ ಸ್ಮಶಾನ ಇದೆ ರೀ ಅವ್ವ. ಉಗಿದ್ರೆ ವಾಪಸ್ ಬರ್ತೀವಿ. ಗೋವಾದಲ್ಲಿ ಯಾರು ಉಗ್ಗಿಲ್ಲ. ನನಗೆ ಇಷ್ಟ ಆಗದೆ ಇರೋ ಮಣ್ಣು ಅಂದ್ರೆ ಈ ಕೆಂಪು ಮಣ್ಣಪ್ಪ, ಬಲೇ ಕಲರ್. ರೆಡಿ, ಒನ್ ಟೂ ಥ್ರೀ. ನಿಜವಾಗ್ಲಿ ಮನೆ ಒಳಗಡೆ ಹೋಗ್ಬೇಕಾ, ರಿಸ್ಕ್ ತಗೊಂಬೇಕಾ? ಏ ಫಾರಿನ್ ಹಾಡ್ ಹೇಳ್ರಿ, ಫಾರಿನ್ ಫಾರಿನ್ ಇದೆಲ್ಲ ಹಳೆ ಕಾಲದ ಫಾರಿನ್. ಬ್ರಿಟಿಷರು ಕಟ್ಸಿರೋ ಮನೆ ಇದು, ಅವ್ರದೇ. ಓಕೆ, ಇಂಗ್ಲೀಷ್ ಅಲ್ಲಿ ಹಾಡೋಣ. ತಂಗಾಳಿ ಅಲ್ಲಿ ನಾನು ಚೇಲಿ ಬಂದೆ. ಓ ಹಂಗೆ, ಕಾಲಿಡ್ಬೋದಾ? ಇಟ್ಟಿದ್ದೀನಿ. ಓ ಮೈ ಗಾಡ್, ಸಾಕತ್ ಕ್ರೇಜಿ ಆಗಿದೆ ಮಾತ್ರ ಮನೆ. ಅಲ್ಲೆಲ್ಲ ನೋಡ್ತಾ ಇದ್ರೆ ಹಂಗೆ ಮೀಟ್ರ್ ಆಫ್ ಆಗೋದು. ಏನಪ್ಪ ಶಬ್ದ ಇಲ್ಲಿ, ತುಸುಕಂತ ಶಬ್ದ ಬಂತು, ಏನಂತ ಅರ್ಥ ಆಗಲಿಲ್ಲ. ಇಲ್ಲಿ ಹೋಗೋದಾ ಬೇಡವಾ? ಹೋಗೋಣ, ಬನ್ನಿ. ಹಾವುಗಳಿದ್ರೆ ದಯವಿಟ್ಟು ಸೈಡಿಗೆ ಹೋಗ್ಬಿಡ್ರಿ, ನನಗೆ ಮೊದಲೇ ಮೀಟ್ರ್ ಆಫ್ ಆಗ್ತಾ ಇದೆ. ನನ್ನ ಕಷ್ಟ ನಾನು ನಿಮಗೆ ಎಲ್ಲರಿಗೂ ಹೇಳ್ಕೊಳಕ್ಕಾಗಲ್ಲ. ಮಾ ಏನಿದೆ ಇಲ್ಲಿ, ಏನು ಗುರು ಇದು? ಓಕೆ, ಗೇಟ್ ಓಪನ್ ಆಗಿದೆ, ಹೋಗಿದ್ದೀನಿ ಒಳಗಡೆಗೆ. ಭಯ ಆಗ್ತಾ ಇದೆ ಯಪ್ಪ. ದೇವ್ರೇ, ಇಲ್ಲಿ ಬೇರೆ ಏನು ಚಟುವಟಿಕೆಗಳು? ಓ ಮೈ ಗಾಡ್ ಗುರು, ಯಾರ್ದು ಫೋಟೋ ಬೇರೆ ಇದೆ ಗುರು. ಎಕ್ಸ್ಕ್ಯೂಸ್ ಮೀ, ಯಾರು ಇದ್ದೀರಾ? ಈ ಮನೆ ಬಾಡಿಗೆಗೆ ಸಿಗತ್ತಾ? ಹಲೋ, ಯಪ್ಪ ಏನು ಗುರು ಹಿಂಗಿದೆ ಇದು? ವಾ, ಇವ್ರು ಯಾರು ಇಲ್ಲಿದ್ದಾರೆ? ಭಯ ಅಂತೂ ಆಗ್ತಾ ಇದೆ. ಓ, ಇದು ಯಾವುದೋ ಹಳೆ ಕಾಲದ ಹಾಸ್ಪಿಟ್ಲ ಅಂತ. ವಾವ್ ಗುರು, ಮೀಟ್ರ್ ಆಫ್ ಆಗ್ತದೆ ಗುರು. ಏನು ಹೇಳಿ, ಯಾವುದ್ಯಾವ ಪುಸ್ತಕಗಳೆಲ್ಲ ಇದೆ ಇಲ್ಲಿ? ಪುಸ್ತಕಗಳೆಲ್ಲ ಬಿಸಾಕಿದ್ದಾರೆ. ಓ, ಯೇಸು ಕ್ರಿಸ್ತ ಇದ್ದಾರೆ ಅಲ್ಲಿ. ದೇವರು ಅವರೇ ಕಾಪಾಡ್ತಾರೆ ನಮಗೆ, ಸಾಕು. ಭಯ ಆಗ್ತಾ ಇದೆ. ಅಯ್ಯೋ, ಮತ್ತೊಂದು ಸತಿ ನೋಡೋಣ, ಬನ್ನಿ ಇಲ್ಲಿ ಏನಿದೆ ಅಂತ. ಓ, ಸಖತ್ ದೊಡ್ಡದಾಗಿದೆ ರೀ ಇದು. ಇಲ್ಲಿ ಏನೇನೋ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಟಿದ್ದಾರೆ. ಹಾ, ಖಂಡಿತವಾಗ್ಲಿಲ್ಲಿ ರಾತ್ರಿ ಬಂದರೆ ಏನಾದರೂ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಇದೆಲ್ಲ ರೂಮ್ಗಳಿದ್ದಾವೆ ನೋಡಿ. ಮಾಡರ್ನ್ ಕಮೋಡ್ಗಳೆಲ್ಲ ಇದ್ದಾವೆ, ರಿನೋವೇಷನ್ ಮಾಡಿದಾರೆ ಹಂಗಿದ್ರೆ ಇಲ್ಲಿ. ಓಕೆ, ಸಿಕ್ಕಾಪಟ್ಟೆ ಮೀಟ್ರ್ ಆಫ್ ಆಗತ್ತೆ, ಸುಳ್ಳು ಹೇಳ್ತಾ ಇಲ್ಲ.
ಯಪ್ಪ ಏನೇನೋ ಇಟ್ಟಿದ್ದಾರೆ ಇದರಲ್ಲಿ, ಏನೇನೋ ಪುಸ್ತಕಗಳು ಅದು ಇದು ಅಂತ ಏನೇನೋ ಇದ್ದಾವೆ ಇಲ್ಲಿ ನೋಡಿ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎನಿ ಟೈಮ್ ಇದು ಕೂಡ ಬೀಳುತ್ತೆ, ಹೇಳೋಕ್ಕಾಗಲ್ಲ. ಜಾಸ್ತಿ ಒಳಗಡೆ ಹೋಗ್ತಾ ಇಲ್ಲ ನಾನು ಅಷ್ಟೇ. ಎಸ್ ಓಕೆ, ಸಾಕತ್ತಾಗಿದೆ ರೀ ಮನೆ, ಫುಲ್ ಪಾಳು ಬಿದ್ದು ಹೋಗಿದೆ ನೋಡಿ. ಇಲ್ಲಿ ಏನಿದೆ ಅಂತ ಇದನ್ನು ತೊಗೊಂಡೋಗಿ ನೋಡೋಣ. ಹೇಳಿ ಯಾರ ಹೆಸರು, ಯಾರ್ದು ಬಿಲ್ಲು, ಏನು ಎತ್ತ ಅಂತ ಎಲ್ಲ ಗೊತ್ತಾಗತ್ತೆ. ನೋಡೋಣ ನೋಡೋಣ, ಸಾಕತ್ತಾಗಿದೆ ರೀ. ದೊಡ್ಡ ಮನೆ, ಬಂಗ್ಲೆ ಇದ್ದಂಗಿದೆ. ಯವ್ವ ನೋಡಿ, ಯಾವುದೋ ಕಾಲದಲ್ಲಿ ಸಿಗಿಸ್ಬಿಟ್ಟು ಹೋಗಿರೋದಾಗಲೇ ತುಕ್ಕ ಹಿಡ್ದು ತೂತುಗಳೆಲ್ಲ ಆಗ್ಬಿಟ್ಟಿದ್ದಾವೆ. ನೋಡೋಣ ನೋಡೋಣ, ಇದನ್ನು ತಕ್ಕೊಂಡೋಗಿ ನೋಡೋಣ. ಮೈ ಗುಡ್ನೆಸ್, ನಾನು ಹೇಳ್ತೀನಿ ಕೇಳು, ಸಖತ್ ಕ್ರೇಜಿ ಆಗಿದೆ, ನಂಗೆ ಭಯನೇ ಆಗೋಯ್ತು ಇನ್ಫ್ಯಾಕ್ಟು. ಸ್ವಾತಿ ಸ್ವಾತಿ, ಒಳಗಡೆ ಯು ಡೋಂಟ್ ಬಿಲೀವ್ ಥಿಂಗ್ಸ್ ಆರ್ ಆಸ್ ಇಟ್ ಇಸ್. ಅದೇನದಲ್ಲ ಮಾಡಬೇಡ, ಅದೆಲ್ಲ ಬಾ, ಹೋಗಿರಿ ಬರ್ತೀನಿ. ಓಕೆ, ಸೊ ಗಾಡಿ ಇಲ್ಲಿದೆ, ಗಾಡಿ ಒಳಗಡೆ ಕುತ್ಕೊಂಡು ಇವ್ರು ಯಾರು ಅಂತ ನೋಡೋಣ. ಮನೆ ನೋಡ್ರಿ ಹೆಂಗಿದೆ, ಏಸು ನೋಡಿದೆ, ದೇವ್ರಂತ ಇದ್ದಾರೆ ಒಳಗಡೆ. ಹಂಗಿದ್ರೆ ಹಂಗಿದ್ರೆ ನೆಗೆಟಿವ್ ಎನರ್ಜಿನೂ ಇರುತ್ತಾ ಅಂತ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ, ಬೆವ್ತೋಗ್ಬಿಟ್ಟಿದ್ದೀನಿ ನಾನು ಒಂದು ಸೆಕೆಂಡಿಗೆ. ರಾತ್ರಿ ಹೊತ್ತು ಏನಾದ್ರು ಇದ್ರೊಳಗಡೆ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಅಂದ್ಕೊಳ್ಳಿ, ಸರಿಯಾಗಿದೆ ಮಾತ್ರ. ತಡ್ರಿ ಒಂದು ಫೋಟೋ ತಕೊಂಬಿಡೋಣ. ಅವ್ರ ಹೆಸರು ಬಂದು ಫೋರ್ಟುನ್ಯಾಡೋ ಡಿ ಮೆಲ್ಲೋ. ಹಾಂ, ಅಡ್ರೆಸ್ ನೋಡಿ ಇದೆ, ಡೋರ್ ನಂಬರ್ 234 ಓಲ್ಡ್ ಮಾರ್ಕೆಟ್ ಅಷ್ಟೇ. ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಕಟ್ಟಬೇಕು ಗೊತ್ತಾ ಇವರು, ಆಲ್ಮೋಸ್ಟ್ ಅಲ್ಲು 11,000 ತನಕ ಏನೋ ಇತ್ತು ಇದರಲ್ಲೆಲ್ಲ. ಇದ್ಯಾವುದೋ ಇನ್ನೊಂದು ಬಿಲ್ ಇದೆಯಲ್ಲ ಅಲ್ಲಿ ಅಷ್ಟೇ. ಸೊ ಸ್ನೇಹಿತರೆ, ಇವಾಗ ನಮ್ಮ ಹಿಂದೆ ಅವ್ರು ಗಾಡಿಯಲ್ಲಿ ಹೋಗ್ತಾ ಇದಾರಲ್ಲ, ಅಲ್ಲಿ ಗಾಡಿಯಲ್ಲಿ ಹೋದ್ರೆ ನೋಡಿ ಅವ್ರನ್ನ ನೋಡಿ ನೋಡ್ತಾ ಇದ್ದೀರಲ್ಲ, ಅವ್ರ ಹತ್ರ ನಾನು ಕೇಳಿದೆ ಇಲ್ಲಿ ನಿಂತ್ಕೊಂಡು ಮನೇದು ಏನು ವಿಚಾರ ಅಂತ ಕೇಳಿದ್ರೆ, ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಸಿರೋಂಥ ಮನೆ, ಆಲ್ಮೋಸ್ಟ್ ಆಲ್ 250-300 ವರ್ಷದ ಹಳೆ ಮನೆ ಇದು. ಮನೆ ಅನ್ನೋಕ್ಕೂ ಆಗಲ್ಲ ಬಿಡ್ರಿ, ಒಳ್ಳೆ ಬಂಗ್ಲಾ ಇದ್ದಂಗಿದೆ. ಸೊ ಒಳಗಡೆ ನಾನು ನಿಮಗೆ ತೋರಿಸಿದ್ನಲ್ಲ, ಇದು ಮನೆ ಅಂತ ಹಾಸ್ಪಿಟಲ್ ಅಂತ ನನಗೆ ಡೌಟ್ ಇತ್ತು, ಹಾಸ್ಪಿಟಲ್ ಅಲ್ಲ ಇದು, ಮನೆ ಸಾರಿ ಮನೆನೂ ಅಲ್ಲ ಬಂಗ್ಲೆ. ಸೊ ಸಖತ್ತಾಗಿತ್ತು, ರಾತ್ರಿ ಬರಬೇಕು ನಿಜವಾಗ್ಲು, ರಾತ್ರಿ ಬರಬೇಕು ಅಂತ ಆಸೆ ಇದೆ ನನಗೆ. ಬಟ್ ಏನು ಗೊತ್ತಾ, ಯಾರು ಬಿಡಲ್ಲ ಅಂತಾರೆ ನಮ್ಮ ಮನೇಲಿ, ಅದೊಂದೇ ಪ್ರಾಬ್ಲಮ್ಮು. ಸೀರಿಯಸ್ಲಿ ರೀ, ಇದಪ್ಪ 200-250 ವರ್ಷದ ಹಳೆ ಮನೆ ಹೆಂಗಿರುತ್ತೇಳಿ, ಹಾಂ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ.